ಸಾಕಷ್ಟು ಕುತೂಹಲವನ್ನ ಕೆರಳಿಸಿದಂತ ವಾರ್ಡ್ ನಂಬರ್ 36 ರ ಉಪಚುನಾವಣೆ ಇದೆ ಆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡಿದಂತ ರಜನಿ ಅಣ್ಣನವರು 1997 ಮತಗಳ ಭರ್ಜರಿ ಗೆಲುವನ್ನ ಕೂಡ ಸಾಧಿಸಿದ್ದಾರೆ ಆದರೆ ರಜನಿ ಅಣ್ಣನವರು ನಮ್ಮೊಟ್ಟಿಗಿದ್ದಾರೆ ಮೇಡಂ ಮೊದಲನೇದಾಗಿ ಕಂಗ್ರಾಚುಲೇಷನ್ ನಮ್ಮ ಕಡೆಯಿಂದ ಮೇಡಂ ಮೊದಲ ಪ್ರತಿಕ್ರಿಯೆ ಏನು ಮೇಡಂ ಎಲ್ಲಾ ಒಂದು ಮೀಡಿಯಾದವರಿಗೆ ಫಸ್ಟ್ ಆಫ್ ಆಲ್ ಅವರಿಗೆ ಕಂಗ್ರಾಟ್ಸ್ ನಾನು ಹೇಳಬೇಕಾಗಿದೆ ಯಾಕೆಂದ್ರೆ ಪ್ರತಿಯೊಂದು ವಾರ್ಡ್ ಗಳಲ್ಲಿ ಏನೇನ ನಾವು ಯಾವತ್ತು ಕ್ಯಾನಸ್ ಮಾಡಿದ್ರು ನಿಮ್ಮ ಎಲ್ಲಾ ಚಾನೆಲ್ ಗಳಲ್ಲೂ ಬಿತ್ತರ ಮಾಡಿದಿರಿ ಹಾಗೂ ಮೊದಲನೇದಾಗಿ ನಿಮಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನಮ್ಮ ಕಾಂಗ್ರೆಸ್ ವಕ್ತಾರರು ಹಾಗೂ ನಮ್ಮ ಎಲ್ಲಾ ಕಾಂಗ್ರೆಸ್ ಕುಟುಂಬದ ಹಿರಿಯ ನಾಯಕರಾದಂತ ಸಿದ್ದರಾಮಯ್ಯ ಅವರು ಇರಬಹುದು ಡಿ ಕೆ ಶಿವಕುಮಾರ್ ಇರಬಹುದು ವಾಸಣ್ಣ ತನ್ವೀರ್ ಸೇಟಣ್ಣ ಹಾಗೂ ಸೋಮಶೇಖರಣ್ಣ ಯತೀಂದ್ರ ಸಿದ್ದರಾಮಯ್ಯ ಇರಬಹುದು ಹಾಗೂ ನಮ್ಮ ಎಲ್ಲಾ ಕಾಂಗ್ರೆಸ್ ಕುಟುಂಬದವರು ಜೊತೆಗೆ ನಮಗೆ ಆತ್ಮೀಯರಾದಂತಹ ನಮಗೆ ಬೆನ್ನೆಲುಬು ಅಂತ ನಮ್ಮ ನಜೀರ್ ಅಹಮದ್ ಅಂತ ತುಂಬಾ ನನಗೆ ಪೂರ್ವ ಜನ್ಮದ ಒಬ್ಬರು ಪುಣ್ಯದವಾದ ವ್ಯಕ್ತಿ ಸಿಕ್ಕಿದ್ರು ಆ ಟೈಮ್ ಅಲ್ಲಿ ಹಾಗೆ ಅವರ ಆಶೀರ್ವಾದದಿಂದ ಇದೆಲ್ಲ ಸಾಧ್ಯ ಆಗಿದೆ ಮೇಡಂ ಕಳೆದ ಬಾರಿ ಸೋಲುಂಡ ನಂತರ ತಾವು ಕೋರ್ಟ್ ನ ಮೆಟ್ಟಿಲನ್ನ ಏರಿದ್ರಿ ಆ ಕೋರ್ಟ್ ನಲ್ಲೂ ಕೂಡ ಜಯ ಸಿಕ್ತು ಈಗ ಜನತಾ ನ್ಯಾಯಾಲಯದಲ್ಲೂ ಕೂಡ ತಮಗೆ ಜಯ ಸಿಕ್ಕಿದೆ ಇದರ ಬಗ್ಗೆ ಏನು ಹೇಳ್ತೀರಾ ಮೇಡಂ ನಾನು ಮೊದಲನೇ ಒಂದು ನಿಮ್ಮ ಚಾನೆಲ್ ಹೇಳಿದೆ ಸತ್ಯಕ್ಕೆ ತಂದ ಜಯ ಅಂತ ಸತ್ಯ ಯಾವತ್ತಿದ್ರೂ ಮೇಲ್ಗೈ ಯಾಕೆಂದ್ರೆ ಸ್ವಲ್ಪ ಲೇಟ್ ಆಗಬಹುದು ಈಗ 3 ವರ್ಷ ಅದು ಕಮ್ಮಿ ಟೈಮ್ ಏನಲ್ಲ 3 ವರ್ಷದ ಒಂದು ಶ್ರಮ ಹಾಗೂ ನಮಗೆ ಶಾಂತಿಯುತವಾಗಿ ಇರುವಂತ ಕಾನೂನಿನ ಹೋರಾಟ ಅದು ಏನು ಬಂದ್ರು ನಾವು ಸ್ವೀಕರಿಸಕ್ಕೆ ರೆಡಿ ಇದ್ದೀವಿ ಹಾಗೆ ಎರಡನೇ ಅಭ್ಯರ್ಥಿ ರಜನಿ ಅಣ್ಣನಿಗೆ ಕೊಡಬೇಕು ಅಂದಾಗ ಅವರು ಪುನಃ ಹೈಕೋರ್ಟ್ ಮೆಟ್ಟಿಲಲ್ಲಿ ಏರಿದ ಕಾರಣದಿಂದ ಇನ್ನೊಂದು ಸ್ವಲ್ಪ ಲೇಟ್ ಆಯಿತು ಹಾಗೆ 3 ವರ್ಷದಿಂದ ಕಾನೂನಿನ ಹೋರಾಟ ಸತ್ಯಕ್ಕೆ ತಂದ ಜಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಳೆದ ಬಾರಿ ಕಡಿಮೆ ಅಂತರದಲ್ಲಿ ಸೋಲನ್ನ ಕಂಡಿದ್ದೀರಿ ಈ ಬಾರಿ ಭರ್ಜರಿ ಗೆಲುವನ್ನ ಕಂಡಿದ್ದೀರಿ ಅಂತಂದ್ರೆ ಹತ್ತತ್ರ 2000 ಮತಗಳ ಅಂತರದ ಗೆಲುವು ಜಿಟಿ ದೇವೇಗೌಡರ ಪುತ್ರ ಹರೀಶ್ ಗೌಡರ ಅವರ ಫೋಟೋವನ್ನ ಬಳಕೆ ಮಾಡಿವಂತದ್ದು ಈ ದೊಡ್ಡ ಮಟ್ಟದ ಲೀಡ್ಗೆ ಕಾರಣ ಆಯ್ತಾ ಎಲ್ಲ ಒಂದು ಪಕ್ಷದ ನಾಯಕರ ಜೊತೆಗೆ ನಾವು ಅವರ ಆಶೀರ್ವಾದವನ್ನು ಕೇಳಿದೀವಿ ಜಿಟಿ ದೇವೇಗೌಡರು ಹಾಗೂ ಹರಿಶಣ್ಣನ ಅವರ ಆಶೀರ್ವಾದವನ್ನು ಕೇಳಿದೀವಿ ಹಾಗೆ ಮೊದಲನೇದಾಗಿ ನಾನು ಆಗಲೇ ನಿಮ್ಮ ಚಾನೆಲ್ ಹೇಳಿದ್ರೆ ಅವರು ನಮ್ಮ ಒಂದು ಸಂಬಂಧಿ 20 ವರ್ಷದಿಂದ ನಮ್ಮ ಕುಟುಂಬದ ಒಬ್ಬರು ಸದಸ್ಯರು ಅವರು ಹಾಗಾಗಿ ಅವರ ಆಶೀರ್ವಾದವನ್ನು ನಾವು ಪಡ್ಕೊಂಡಿದ್ದೀವಿ ನಮ್ಮ ಮನೆಯವರು ಆಗಲೇ ಡಿ ಸಿ ಸಿ ಸದಸ್ಯರಾಗಿದ್ದಾರೆ ಹಾಗಾಗಿ ಅವರೊಂದು ಅಧ್ಯಕ್ಷರಾದ್ದರಿಂದ ಹರೀಶ್ ಗೌಡ್ರ ಫೋಟೋನೂ ಹಾಕ್ಕೊಂಡಿದ್ದೀವಿ ನಮಗೆ ಪ್ರತಿಯೊಬ್ಬರು ಆಶೀರ್ವಾದ ಬೇಕೇ ಬೇಕು ಯಾಕೆ ನಮ್ಮ ಯುದ್ಧಕ್ಕೆ ಹೋಗಕ್ಕಿಂತ ಮುಂಚೆ ಪ್ರತಿಯೊಬ್ಬರು ನಮ್ಮ ಇಡೀ ನಮ್ಮ 36ನೇ ವಾರ್ಡಿನ ಪ್ರತಿಯೊಂದು ಕುಟುಂಬದವರು ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಕುಟುಂಬದವರು ಇರ್ಬೋದು ಹಾಗೆ ಜಿ ಟಿ ದೇವೇಗೌಡರು ಹರೀಶ್ ಅವರು ಅವರೆಲ್ಲರ ಒಂದು ಕುಟುಂಬದ ಒಂದು ಸಹಾಯ ನನ್ನ ಗೆಲುವಿಗೆ ಕಾರಣ ಆಗೈತೆ ಮೇಡಮ್ ಈ ಹಿಂದಿನ ಕೂಡ ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರಿ ಆದರೆ ಈ ಮಟ್ಟದ ಗೆಲುವಿನ ನಿರೀಕ್ಷೆ ಇತ್ತ ಯಾಕಂದ್ರೆ 1997 ಮತಗಳ ಅಂತರ ಇದೆ ಎಲ್ಲರ ಆಶೀರ್ವಾದ ಅಂದರೆ ಈಗ ಒಂದು ಕೈಲಿ ಚಪ್ಪಾಳೆ ಮಾಡೋಕ್ಕೆ ಸಾಧ್ಯ ಇಲ್ಲ ಬರೀ ಚಿಟಿಕೆ ಮಾತ್ರ ಹೊಡೆಯೋಕ್ಕೆ ಸಾಧ್ಯ ಹಾಗಾಗಿ ನಮಗೆ ಎಲ್ಲ ಹಿರಿಯ ನಾಯಕರು ಇರ್ಬೋದು ಹಾಗೆ ಕಾಂಗ್ರೆಸ್ ಪಕ್ಷ ಇರ್ಬೋದು ಎಲ್ಲ ಹಿರಿಯರ ಆಶೀರ್ವಾದ 36ನೇ ವಾರ್ಡಿನ ಜನತೆ ಈ ತರ ಒಂದು ಭರ್ಜರಿ ಜಯಕ್ಕೆ ಚಪ್ಪಾಳೆ ಹೊಡೆದವರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ವಾರ್ಡ್ ನಂಬರ್ 36ರಲ್ಲಿ ತಾವು ಹೋರಾಟದ ಮೂಲಕ ಗೆಲುವನ್ನು ಸಾಧಿಸಿದಂತವರು ಕೋರ್ಟಿಂದ ಹಿಡಿದು ಕೊನೆಗೆ ಜನತಾ ನ್ಯಾಯಾಲಯದಿಂದ ಸೋತಂತಹ ಅಭ್ಯರ್ಥಿಗೆ ತಾವೇನು ಹೇಳ್ತೀರಾ ಮೇಡಮ್ ಇಲ್ಲ ಯಾಕೆಂದ್ರೆ ನಾವು ಗೆಲ್ಲಕ್ಕೆ ಅಭ್ಯರ್ಥಿಗಳೇ ಕಾರಣ ಸೋಲು ಗೆಲುವು ನೆಕ್ಸ್ಟ್ ಅವರು ಒಬ್ಬರು ಮಹಿಳೆಯಾಗಿದ್ದಾರೆ ನಮ್ಮ ಜೊತೆ ಸ್ಪರ್ಧೆ ಮಾಡಿದ್ದಾರೆ ಹಾಗಾಗಿ ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಜಿ ಟಿ ದೇವೇಗೌಡರ ಪಾತ್ರವೂ ಕೂಡ ಇದರಲ್ಲಿ ಇದೆ ಅಂತನ್ನುವಂಥದ್ದು ಜಿ ಟಿ ದೇವೇಗೌಡರ ಮತ್ತು ಅವರ ಕುಟುಂಬಕ್ಕೆ ತಾವೇನು ಹೇಳ್ತೀರಿ ಕುಟುಂಬಕ್ಕೆ ನಮ್ಮ ಕುಟುಂಬ ಯಾವತ್ತೂ ಅವರಿಗೆ ಚಿರಋಣಿಯಾಗಿರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದಿಷ್ಟು ಏನು ವಾರ್ಡ್ ನಂಬರ್ 36ರಲ್ಲಿ ಗೆಲುವನ್ನ ಸಾಧಿಸಿದಂತಹ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಕ್ಕಂತಹ ರಜನಿ ಅಣ್ಣಯ್ಯನವರ ಮಾತಾಗಿರುವಂಥದ್ದು ಅಂತಂದ್ರೆ ಈ ಗೆಲುವಿನ ಕ್ರೆಡಿಟ್ ಅನ್ನ ನನಗೆ ಸಪೋರ್ಟ್ ಮಾಡಿದಂತಹ ಪ್ರತಿಯೊಬ್ಬ ಕಾರ್ಯಕರ್ತರು ಮತ್ತು ಪ್ರತಿಯೊಬ್ಬ ಕಾಂಗ್ರೆಸ್ನ ನಾಯಕರು ಜೊತೆಗೆ ಜಿ ಟಿ ದೇವೇಗೌಡರು ಮತ್ತು ಅವರ ಕುಟುಂಬ ನಮಗೆ ಏನು ಆಪ್ತ ವಲಯವಾಗಿರ್ತಕ್ಕಂಥದ್ದು ಅವರು ಡಿ ಸಿ ಸಿ ಸದಸ್ಯರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹರೀಶ್ ಗೌಡರ ಭಾವಚಿತ್ರವನ್ನು ಕೂಡ ಹಾಕೊಂಡು ನಾವು ಪ್ರಚಾರವನ್ನು ಮಾಡಿದ್ವಿ ಅವರೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಪ್ರಭಾಕರ್ ಜೊತೆ ಮಹಾದೇವ ಸ್ವಾಮಿ ಕರುಣೆಗಾಲ ಎಸ್ ಎಲ್ ಟಿ ವಿ ಮೈಸೂರು